ಮಂಜುನಾಥ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ. ಏನ್ ಸರ್? ಸೋಮ ರೆಡ್ಡಿ ಗೆಲ್ಲಬೇಕು ಸರ್ ನಮ್ಗೆ. ಯಾಕೆ ಯಾಕೆ ಸರ್? ಸರ್ ಅವ್ರು ಗ್ಯಾರಂಟಿ ಒಳಗೆ ಕೊಟ್ಟಾರ, 5 ಗ್ಯಾರಂಟಿಗಳು ಕೊಟ್ಟಾರ ಸರ್. ಬಿಜೆಪಿ ಅವ್ರು ಏನ್ ಮಾಡಿದ್ರು ಮೇಡಮ್, ನಿಮ್ಗೆ ಒಂದ್ ಮಾತು ಹೇಳ್ತೀನಿ ಸರ್ ಮೇಡಮ್. ನಮ್ಮ ಅವರು ರೈತರ ಕಾರಣ ತಪ್ಪ ಆಗ್ಬಿಟ್ರು ಮೇಡಮ್. ಎಕರೆ ಹೊಲದಾರು ಹತ್ತೆ ಎಲ್ಲ ನಮ್ಮ ರೇಷನ್ ಕಾರ್ಡ್ ಕಟ್ ಮಾಡಿದ್ ಮೇಡಮ್ ಅವರು. ಓಕೆ, ಯಾರು ದೇಶದ 7 ಎಕರೆ 8 ಎಕರೆ ಜನನಿಲ್ಲ ಸರ್ ಅವರು. ಸೋಮಾರೆಡ್ಡಿ ಸೋಮ್ಯಾರೆಡ್ಡಿ ಅವರು ಗ್ಯಾರಂಟಿ ಯೋಜನೆ ಅನ್ನೋ ಕಾರಣಕ್ಕೆ ಅಂತ ಹೇಳ್ತೀರಿ? ಹೌದು ಮೇಡಮ್, ಒಬ್ಬೊಬ್ರು ಬರೋದು ಸರ್ ಮನೆ ಕೂಡಿಲ್ಲ ಸರ್. ಓಕೆ, ಧನ್ಯವಾದ ಮಂಜುನಾಥ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಗಣೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಗಣೇಶ್ ಅವರೇ. ನಮಸ್ತೆ ಮೇಡಮ್. ಹೇಳಿ ಸರ್, ಯಾರಿಗೆ ನಿಮ್ಮ ಮತ? ತೇಜಸ್ವಿ ಸೂರ್ಯ ಅವರಿಗೆ. ಯಾಕೆ ಸರ್? ಯಾಕೆ ಅಂದ್ರೆ ಬಿಜೆಪಿ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಆ ಭಾಗದಲ್ಲಿ. ಜೊತೆಗೆ ಮೋದಿ ಅವರು ದೇಶದ ಅಭಿವೃದ್ಧಿಗೆ ತುಂಬಾ ಒತ್ತು ಕೊಡ್ತಾರೆ. ಹಾಗಾಗಿ ನಮ್ಮ ಆಯ್ಕೆ ತೇಜಸ್ವಿ ಸೂರ್ಯ ಅಂಡ್ ಮೋದಿ ಅವರೇ. ಓಕೆ, ಈಗ ಮೋದಿ ಅವರು ಅನ್ನೋ ಕಾರಣಕ್ಕೆ ತೇಜಸ್ವಿ ಸೂರ್ಯನ ಅಥವಾ ವ್ಯಕ್ತಿಯಾಗಿ ಒಬ್ಬ ಆಲ್ರೆಡಿ ಸಂಸದರಾಗಿ ಕೂಡ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತೀರಾ? ಇಲ್ಲ ಮೇಡಮ್, ತುಂಬಾ ಕೆಲಸ ಮಾಡಿದ್ದಾರೆ, ಸಂಸದರಾಗಿ ತುಂಬಾ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವ್ರನ್ನ ಆಯ್ಕೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಧನ್ಯವಾದ ಗಣೇಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ ನೋಡಿ, ಇಲ್ಲಿ ಒಂದ್ ರೀತಿಯಾಗಿ ಹಿಂಗೆ ಅಂತಂದ್ರೆ, ಈಗ ಬಿಜೆಪಿ ಪಕ್ಷದಿಂದ ಈ ಆಲ್ರೆಡಿ ನಿಂತಿರುವಂತಹ ಏನಿದ್ದಾರೆ ಅಂದ್ರೆ, ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಎಷ್ಟೋ ಬಾರಿ ಆಹ್ವಾನ ನೀಡಿದ್ರು ಕೂಡ ಬಿಜೆಪಿ ಪಕ್ಷದಿಂದ ಅವರು ಹೊರಗಡೆ ಬಂದಿಲ್ಲ. ಅಂದ್ರೆ ಕಾಂಗ್ರೆಸ್ ಸೇರ್ಪಡೆಗೊಳಿಸ್ಕೊಳ್ಬೇಕು ಅನ್ನೋ ಶತಾಯಗತಾಯ ಪ್ರಯತ್ನಗಳು ಹಿಂದಿನಿಂದಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತು, ಬಟ್ ಅಲ್ಲಿ ನಡೀಲಿಲ್ಲ. ಸೊ ಅವರು ಹೊರಗೆ ಬರಲಿಲ್ಲ, ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಲಿಲ್ಲ. ಸೊ ಹಾಗಾಗಿ ಒಂದು ಪ್ರಬಲವಾದ ಅಭ್ಯರ್ಥಿ ಬೇಕು ಅನ್ನೋ ಕಾರಣಕ್ಕೆ ಸಚಿವರ ಮಗಳಾದಂತಹ ಈ ಸೌಮ್ಯಾರೆಡ್ಡಿ ಅವ್ರನ್ನ ಆಯ್ಕೆ ಮಾಡ್ತಾರೆ. ಎಸ್, ಅವರು ತಂದೆಯ ವರ್ಚಸ್ ಕೂಡ ಇದೆ, ಸಚಿವರ ಮಗಳು ಅನ್ನೋದಿದೆ, ಆಲ್ರೆಡಿ ಒಬ್ರು ಒಂದು ಬಾರಿ MLA ಆಗಿದ್ದಾರೆ, ಗ್ಯಾರಂಟಿ ಅಸ್ತ್ರ ಇದೆ. ಸೊ ಇವೆಲ್ಲವೂ ವರ್ಕೌಟ್ ಆಗುತ್ತಾ? ಅಥವಾ ಯುವ ನಾಯಕ ಸಂಸದರಾಗಿದ್ದಂತಹ ತೇಜಸ್ವಿ ಸೂರ್ಯ ಅಥವಾ ಮೋದಿ ನಾಮಬಲದಿಂದ ಅತಿ ಹೆಚ್ಚು ಬಾರಿ ಆಗಲೇ ಬಿಜೆಪಿ ಬೆಂಗಳೂರು ದಕ್ಷಿಣದಲ್ಲಿ ಗೆದ್ಕೊಂಡು ಬಂದಿರೋ ಇತಿಹಾಸ ಇರೋದ್ರಿಂದ ಇದು ಇದೇ ರೀತಿಯಾಗಿ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆಗಳು ಎದುರಾಗುತ್ತೆ, ಅದನ್ನ ಕಾದ್ ನೋಡಬೇಕು ನೀವು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.